ಕೋನಪ್ಪ ರೆಡ್ಡಿ ಎಂಟ್ರಿ ಬಿಜೆಪಿಗೆ ವರವಾಗುತ್ತಾ ಕಾಂಗ್ರೆಸ್ ಕಮ್ಯುನಿಸ್ಟ್ ಪಕ್ಷಕ್ಕೆ ಕಮಲ ಫೈಟ್ ಕೊಡುತ್ತಾ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿ ಒಂದೇ ಒಂದು ಎಮ್ ಎಲ್ ಎ ಚಿಕ್ಕಬಳ್ಳಾಪುರ ಶಾಸಕ ಸುಧಾಕರ್ ಸಚಿವ ಸುಧಾಕರ್ ಇದೀಗ ಇದೇ ಸಚಿವ ಸ್ಥಾನ ಉಳಕಬೇಕು ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಸ್ವಾಮಿ ನೀವು ನೆಕ್ಸ್ಟ್ ಮೂರ್ನಾಕ್ ಗೆಲ್ಸ್ಕೊ ಬರಬೇಕು ಅಂತ ಹೈಕಮಾಂಡ್ ಅವರು ಸುಧಾಕರ್ಗೆ ಟಾಸ್ಕ್ ಕೊಟ್ಟವ್ರೆ ಈ ಟಾಸ್ಕ್ ಕೊಟ್ಟೆ ಟಿ ಬಿ ನಾಗರಾಜ್ ಕಟ್ಕೊಂಡು ಬೆಂಗಳೂರು ಗ್ರಾಮಾಂತರದ ನಾಲ್ಕು ಚಿಕ್ಕಬಳ್ಳಾಪುರದ ಐದು ಕೋಲಾರದ ಆರು ಹದಿನೈದು ಕ್ಷೇತ್ರದಲ್ಲಿ ಏನಾರ ಮಾಡಿ ಎಂಟತ್ತು ಬಿ ಜೆ ಪಿ ಗೆಲ್ಲಿಸ್ಬೇಕು ಅಂತ ಇಬ್ಬರು ಸುಧಾಕರ್ ಎಮ್ ಟಿ ಬಿ ನಾಗರಾಜು ಈ ಮುನ್ರತ್ನ ಓಡಾಡ್ತಾವ್ರೆ ಬಟ್ ಕೋಲಾರದಲ್ಲಿ ಕೆ ಜಿ ಎಫು ಆ್ಯಂಡ್ ಬಂಗಾರಪೇಟೆ ಮಾಲೂರಲ್ಲಿ ಆಟ ಆಡ್ಬೋದು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಒಂದೇ ಆದರೆ ಬಾಗೇಪಲ್ಲಿ ಇವತ್ತಿನವರೆಗೂ ಬಿ ಜೆ ಪಿ ಗೆಲುವನ್ನು ಸಾಧಿಸಿಲ್ಲ ಆದರೆ ಬಾಗೇಪಲ್ಲಿಯಲ್ಲಿ ಬಿ ಜೆ ಪಿ ಗೆಲ್ಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸುಧಾಕರ್ ಒಟ್ಟಂತ ಕಾಣ್ತಾ ಇದೆ ಈಗಾಗಲೇ ಅಲ್ಲಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಓಡಾಡ್ತಿದ್ರು ಮುನ್ರಾಜು ಓಡಾಡ್ತಿದ್ರು ಇದೀಗ ಕೋನಪ್ಪ ರೆಡ್ಡಿ ಅವ್ರನ್ನ ಕರ್ಕಂಡು ಬಂದು ಸುಧಾಕರ್ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ದಂಗೆ ಕಾಣ್ತಾ ಇದೆ ಜಿ ವಿ ಶ್ರೀರಾಮ್ ರೆಡ್ಡಿ ಕಮ್ಯುನಿಸ್ಟ್ ಪಕ್ಷದವರು ಅವ್ರು ಗೆಲ್ತಿದ್ರು ಅವ್ರನ್ನ ಪಕ್ಷದಿಂದ ಹಾಕಿದ್ರು ಇದೀಗ ಅವರದೇ ಪಕ್ಷದಲ್ಲಿ ಮಧು ಸೀತಪ್ಪ ಅಂತ ಓಡಾಡ್ತಿದ್ದಾರೆ ಅಂದರೆ ಶ್ರೀರಾಮ್ ರೆಡ್ಡಿ ಅವ್ರ ಕಟ್ಟ ಪಕ್ಷದಲ್ಲಿ ಸಿ ಪಿ ಎಮ್ನಲ್ಲಿ ಡಾಕ್ಟರ್ ಅನಿಲ್ ಮಾಡ್ತಿದ್ದಾರೆ ಕಾಂಗ್ರೆಸ್ಸಿಂದ ಸಿಟ್ಟಿಂಗ್ ಎಮ್ ಎಲ್ ಎ ಸುಬ್ಬಾರೆಡ್ಡಿ ಇದ್ದಾರೆ ಜೆ ಡಿ ಎಸ್ಸಿಂದ ನಾಗರಾಜ್ ರೆಡ್ಡಿ ಬಿ ಜೆ ಪಿಯಿಂದ ಇದೀಗ ಕೋನಪ್ಪ ರೆಡ್ಡಿ ಕಮಲ ಚಿಹ್ನೆಯಡಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಆಗ್ತಾ ಇದೆ ಏನಾರು ಮಾಡಿ ಗೆಲ್ಲಬೇಕು ಅನ್ನೋದು ಸುಧಾಕರ್ ಲೆಕ್ಕಾಚಾರ ಸುಬ್ಬಾರೆಡ್ಡಿ ಬರಲಿಲ್ವಲ್ಲ ನಾನು ಹಿಂದೇನೋ ಒಂದು ಬೇಸರ ಬೇರೆ ಇದೆ ಕೋಪ ಬೇರೆ ಇದೆ ಆದರೆ ಸುಧಾಕರ್ ಕರ್ಕಬತ್ತಾರವರೆಲ್ಲ ಗೆಲುವಿನ ಗಿರಾಕಿಗಳೇನಲ್ಲ ಸದ್ಯಕ್ಕೆ ಆದರೆ ರಾಜಕಾರಣ ಹೆಂಗೆ ಬೇಕಾರೋ ಆಗುತ್ತೆ ಅವರು ಇಂಡಿಪೆಂಡೆಂಟ್ ಗೆದ್ದು ಕಾಂಗ್ರೆಸ್ಸಿಂದ ಹೋಗಿದ್ದರು ಸುಬ್ಬಾರೆಡ್ಡಿ ಇಂಡಿಪೆಂಡೆಂಟ್ ಗೆದ್ದು ನಂತರ ಕಾಂಗ್ರೆಸ್ ಎಮ್ ಎಲ್ ಎ ಈಗ ಸೊ ಹಾಗಾಗಿ ಇದೊಂಥರ ಪಕ್ಷೇತರರ ಸ್ವರ್ಗ ವಿಚಿತ್ರ ರಿಸಲ್ಟ್ ಕೊಡುವಂಥ ಸ್ವರ್ಗ ಅದು ಬಾಗೇಪಲ್ಲಿ ಬಟ್ ಈ ಬಾರಿ ಈ ಕೋನಪರೆಡ್ಡಿ ಒಕ್ಕಲಿಗರ ಸಂಘದ ಚುನಾವಣೆ ಬೇರೆ ಬೇರೆ ಲೆಕ್ಕಾಚಾರದಲ್ಲೆಲ್ಲ ಇದ್ದವರು ಈಗ ಸೊ ಇಲ್ಲಿ ಏನಾದರೂ ಆ ಥರ ಜಾದು ನಡೆಯುತ್ತಾ ಅಂತ ಸುಧಾಕರ್ಗೆ ಏನು ಸುಧಾಕರ್ ಡಾಕ್ಟರ್ ಸುಧಾಕರ್ ಬಾಗೇಪಲ್ಲಿ ಕೋನಪರೆಡ್ಡಿ ಕೈಯಲ್ಲಿನ ಕಮಲ ಅಳಲಿಸ್ತಾರ ಸಾಧ್ಯ ಆಗತ್ತಾ ಅಂತ ಬಟ್ ಏನು ವಿಚಾರ ಅಂತಂದರೆ ಬಿ ಜೆ ಪಿಗಂತ ಹೋಟ್ಸಿದೆ ಇಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಅಂದರೆ ಸಾಯಿ ಕುಮಾರ್ ಕಂಟೆಸ್ಟ್ ಮಾಡ್ತಿದ್ರು ಸೊ ಇದೆಲ್ಲವೂ ಕೂಡ ಇದೆ ಆದರೆ ಬಿ ಜೆ ಪಿ ಗೆಲ್ಲುವಂಥ ತಾಕತ್ತಲ್ಲಿರಲಿಲ್ಲ ಆದರೆ ಓಟ್ ಹರಿದು ಹಂಚೋದ್ರೆ ಅದು ಯಾರಿಗು ಲಾಭ ಆಗತ್ತೆ ಅಂತ ಕಾದು ನೋಡಬೇಕು ಸುಬ್ಬಾರೆಡ್ಡಿ ಕೋನಪ್ರೆಡ್ಡಿ ನಾಗರಾಜ್ ರೆಡ್ಡಿ ಈ ಮೂರು ಸಮುದಾಯಗಳು ಒಂದೇ ಬಟ್ ಅಲ್ಲಿ ಬಲಿಜ ಸಮುದಾಯನೂ ಕೂಡ ಬಲಿಸುವಾಗಿದೆ ಈ ಹಿನ್ನೆಲೆ ಇಲ್ಲಿ ಲೆಕ್ಕಾಚಾರ ಏನು ಅಂತ ಕಾದ್ ನೋಡಬೇಕು ನಿಮ್ಮ ಪ್ರಕಾರ ಬಾಗೇಪಲ್ಲಿಯಲ್ಲಿ ಈ ಕಮಲ ಪಕ್ಷದ ಕೋನಪರೆಡ್ಡಿ ಸ್ಟ್ರಾಟಜಿ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಎಲ್ಲ ಬಾಗೇಪಲ್ಲಿಯಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆ ಗೆಲ್ಲೋದು ಯಾರು ಯಾವ ಪಕ್ಷ ಯಾರು ಶಾಸಕರಾಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ವಿಧಾನಸಭಾ ಚುನಾವಣೆ ಕರ್ನಾಟಕದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ కామెంట్ మాడి ఇది కర్ణాటక టీవీ వి కర్ణడికర ధ్వని